ಇನ್ನು ಡಿಕೆಶಿ ತವರು ಜಿಲ್ಲೆಯಲ್ಲಿ ಅಭಿಮಾನಿಗಳು ಕನಕಪುರ ಬಂಡೆಯ ಆಗಮನಕ್ಕಾಗಿ ಕಾಯುತ್ತಾ ಇದ್ದಾರೆ. ತಮ್ಮ ನೆಚ್ಚಿನ ನಾಯಕನನ್ನು ಸ್ವಾಗತಿಸಲು 5,000 ಕಾರ್ಯಕರ್ತರ ದಂಡೆ ಏರ್ಪೋರ್ಟ್ಗೆ ಹೋಗ್ತಾ ಇದೆ. 100 ಖಾಸಗಿ ಬಸ್, 250 ಟಾಟಾ ಸುಮೋ, ಮಿನಿ ಬಸ್, ಸ್ವಂತ ಕಾರುಗಳಲ್ಲಿ ತೆರಳಿ ವಿಮಾನ ನಿಲ್ದಾಣದಲ್ಲಿ ಅದ್ದೂರಿ ಸ್ವಾಗತ ಕೋರಲಿದ್ದಾರೆ. ಅಲ್ಲಿಂದ ಕೆಪಿಸಿಸಿ ಕಚೇರಿವರೆಗೂ ಮೆರವಣಿಗೆಯಲ್ಲಿ ಕರೆದುಕೊಂಡು ಬರ್ತಾರೆ. ಕಳೆದ 50 ದಿನದಿಂದ ಏನು ಮಾನ್ಯ ಕೆ ಶಿವಕುಮಾರ್ ಅವರು ನವದೆಹಲಿಯಲ್ಲಿ ತಿಹಾರ್ ಜೈಲಿನಲ್ಲಿ ಬಂಧಿತರಾಗಿದ್ದರು, ಮೊನ್ನೆ ತಾನೇ ಏನು ಬಿಡುಗಡೆ ಆಗಿದ್ದಾರೆ. ಅದು ಒಂದು ಪ್ರಥಮ ಗೆಲುವಾಗಿ ನಮಗೆಲ್ಲ ಸಂಭ್ರಮವನ್ನು ತಂದುಕೊಟ್ಟಿದೆ. ಮಧ್ಯಾಹ್ನ ಡೆಲ್ಲಿಯಿಂದ ಬರ್ತಾ ಇರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರನ್ನು ಎಲ್ಲ ಅವರ ಅಭಿಮಾನಿಗಳು ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ರಾಮನಗರ ಜಿಲ್ಲೆಯ ಕಾರ್ಯಕರ್ತರೆಲ್ಲ ಸೇರಿ ಅವರನ್ನು ಅದ್ದೂರಿಯಾಗಿ ಏನು ವಿಮಾನ ನಿಲ್ದಾಣದಿಂದ ಕರ್ಕೊಬರುವ ಮುಖಾಂತರ ತಮ್ಮ ಒಂದು ಅಭಿಮಾನವನ್ನು. ಇನ್ನು ಡಿಕೆಶಿ ರಿಲೀಸ್ ಆದ ಬೆನ್ನಲ್ಲೇ ಅವರ ಪತ್ನಿ ಉಷಾ ಮತ್ತು ಮಗಳು ಐಶ್ವರ್ಯ ಪುರಾಣ ಪ್ರಸಿದ್ಧ ಹಾಸನಾಂಬೆಯ ದರ್ಶನ ಪಡೆದರು. ಅರ್ಧ ಗಂಟೆ ದೇವಿಯ ಸನ್ನಿಧಾನದಲ್ಲಿ ಕೂತು ಧ್ಯಾನ ಮಾಡಿದರು. ಇವರಿಗೆ ಕಾಂಗ್ರೆಸ್ ಎಂಎಲ್ಸಿ ಆಗಿರುವ ಹಾಸನದ ಗೋಪಾಲಸ್ವಾಮಿ ಸಾಥ್ ನೀಡಿದರು.